ಮಾಡಿದರೆ ಈಗ ಸೂಕ್ತ ರೀತಿಯಲ್ಲಿ ಸ್ಥಾನಮಾನ ಕೊಟ್ಟರು ಪಕ್ಷ ಬಿಡ್ತಾ ಇದ್ದಾರೆ ಅಂತ ಯಡಿಯೂರಪ್ಪ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರು ಇನ್ನೊಂದ್ ಕಡೆ ಮಾತಾಡ್ತಾ ಇದಾರೆ ನೋಡ. ಮೊಬೈಲ್ ಯಾರ್ದು ಅವ್ರಿಗೆ ಫೋನ್ ಅಂತ ಕೇಳ್ರಿ ಇಂಜೆಕ್ಟರ್ ಅವ್ರಿಗೆ ಮೊಬೈಲ್ ಯಾರ್ದು ಮೊಬೈಲ್ ನೋಡಿ ನಾನು ಈ ಒಳಗಾಗಿ ನಿರ್ಧಾರ ಮಾಡಿದ ರೀತಿಯಲ್ಲಿ ನಿನ್ನೆನು ಹುಬ್ಳಿಯಲ್ಲಿ ನಾನು ನಿರ್ಧಾರವನ್ನು ಪ್ರಕಟ ಮಾಡಿದ್ವಿ. ನಮ್ಮ ಅಭಿಮಾನಿಗಳು ಮತ್ತು ನಮ್ಮೆಲ್ಲ ಮಿತ್ರರ ವೆಲ್ ವಿಶರ್ಸ್ ಅವರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಮತ್ತು ನಿನ್ನೆ ಸಾಯಂಕಾಲ ನಮ್ಮ ಉಸ್ತುವಾರಿಗಳಾದಂಥ ಧರ್ಮೇಂದ್ರ ಪ್ರಧಾನ್ ಅವರು, ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ಮನೆಗೆ ಬಂದು ಅಂತಿಮವಾದಂಥ ನಿರ್ಧಾರಗಳನ್ನು ಪ್ರಕಟ ಮಾಡಿದ ಮೇಲೆ ಆ ಹಿನ್ನೆಲೆಯಲ್ಲಿ ಮನಸ್ಸಿಗೆ ನೋವಾಗಿದ್ದು ನಾನು ಇನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿನ್ನೇ ಹೇಳಿದ್ದೆ, ಇವತ್ತು ಬೆಳಿಗ್ಗೆ ಶಿರ್ಸಿಗೆ ಹೋಗಿ ಮಾನ್ಯ ಸಭಾಧ್ಯಕ್ಷರಿಗೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ನಿನ್ನೆ ಪ್ರಕಟ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಅವರ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಈಗ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಮತ್ತು ಈಗ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಶಿರ್ಸಿಗೆ ಬಂದಿದ್ದು. ಆ ಹಿನ್ನೆಲೆಯಲ್ಲಿ ಮುಂದಿನ ಇನ್ನೂ ನಾನು ಯಾವುದಕ್ಕೆ ಯಾವ ರೀತಿ ಒಟ್ಟು ಸ್ಪರ್ಧೆ ಮಾಡ್ತೀನಿ, ಯಾವ ರೀತಿ ಸ್ಪರ್ಧೆ ಮಾಡಬೇಕು ಏನನ್ನುವಂಥದ್ದನ್ನು ನಾನು ಮತ್ತೆ ಹುಬ್ಳಿಗೆ ಹೋಗಿ ನಮ್ಮೆಲ್ಲ ಅಭಿಮಾನಿಗಳ ಒಂದು ಅಭಿಪ್ರಾಯ ತೆಗೆದುಕೊಂಡು ಅಂತಿಮವಾದಂತಹ ನಿರ್ಧಾರವನ್ನು ಮಾತು ಸರ್ ದೊಡ್ಡ ಹುದ್ದೆಯನ್ನು ಕೊಡ್ತೇವೆ ಅಂತ ಹೇಳಿದ್ವಿ, ಆದ್ರೆ ಅವರು ದೊಡ್ಡ ಹುದ್ದೆಯನ್ನು ನೋಡ್ರಿ, ನನಗೆ ಯಾವ ದೊಡ್ಡ ಹುದ್ದೆನೂ ಬೇಡ. ಈಗ ಸಾಮಾನ್ಯ ಕಾರ್ಯಕರ್ತರು ಅದು ಒಂದು ಹುದ್ದೆನೆ, ಮತ್ತು ನಾನು ಒಂದೇ ಕೇಳಿದ್ದು ನಮಗೆ ಯಾವುದು ಮುಖ್ಯಮಂತ್ರಿ ಬೇಡ, ಮಂತ್ರಿ ಬೇಡ, ನನಗೆ ಬೇಕಾಗಿದ್ದು ನಮ್ಮ ನಾಗರಿಕರ ಒಂದು ಸೇವೆ ಮಾಡಲಿಕ್ಕೆ ಒಬ್ಬ ಶಾಸಕನಾಗಿ ಕೆಲಸ ಮಾಡುವಂಥ ಆ ಹುದ್ದೆ ಕೊಟ್ಟುಬಿಡ್ರಿ ಅಂತ ಹೇಳಿದ್ದಾರೆ. ಮತ್ತು ಬೇರೆ ಯಾವುದೂ ಇಲ್ಲ, ಯಾವುದೇ ಆಸೆ ಆಕಾಂಕ್ಷೆ ಇಂಟಿಲ್ಲ ನಾನು, ಮತ್ತು ಅಧಿಕಾರ ಲಾಲಸೆಯಿಂದ ಅಧಿಕಾರಿಕನ ಎಂದು ರಾಜಕಾರಣಕ್ಕೆ ಬಂದವಲ್ಲ. ಕಳೆದ ಎರಡು ವರ್ಷದಲ್ಲಿ ಹಿಂದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದೆ ನಾನು ಮಂತ್ರಿ ಮಂಡಲದಲ್ಲಿ ಸೇರುವುದಿಲ್ಲ ಅಂದರೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಎರಡು ವರ್ಷದಿಂದ ಯಾವುದೇ ಮಂತ್ರಿ ಸ್ಥಾನ ಅಧಿಕಾರಿ ಇಲ್ಲದೇ ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದೇನೆ, ಒಂದು ಪೀಸ್ಫುಲ್ಲಾಗಿ ಕೆಲಸ ಮಾಡಿದ್ದೇನೆ, ಪಕ್ಷಕ್ಕೆ ಸಹಕಾರ ಕೊಟ್ಟಿದ್ದೇನೆ, ಪಕ್ಷದ ಸಂಘಟನೆ ಮಾಡಿದ್ದೇನೆ, ಮತ್ತು ಸರ್ಕಾರಕ್ಕೂ ಸಹಕಾರ ಕೊಟ್ಟಿದ್ದೇನೆ. ಅದೇ ರೀತಿ ಮತ್ತೊಮ್ಮೆ ನಮ್ಮ ಜನರ ಅಪೇಕ್ಷೆ ಮೇರೆಗೆ ಆ ಭಾಗದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಒಬ್ಬ ಶಾಸಕನಾಗಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಇದೆ. ನನಗೆ ಯಾವುದೇ ಒಂದು ದೊಡ್ಡ ಹುದ್ದೆ ಮತ್ತೊಂದು ಯಾವುದೋ ಒಂದು ಆಕಾಂಕ್ಷೆ ನನಗಿಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಇವತ್ತು ಅಲ್ಲಿ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದೇ ನಾನು ಕೇಂದ್ರ ವರಿಷ್ಠರಲ್ಲಿ ಹೇಳಿದ್ದೆ. ಅದು ಯಾಕೋ ಯಾವುದೇ ಕಾರಣ ಇಲ್ಲದೆ ನನಗೆ ಒಂದೇ ಒಂದು ಬೇಜಾರಾಗ್ತಾ ಇರೋದು ನನಗೆ ಟಿಕೆಟ್ ಕೊಡುವುದಿಲ್ಲ ಅನ್ನುವಂಥದ್ದು, ಶಾಸಕನಾಗಿ ಕೆಲಸ ಮಾಡಬೇಡ್ರಿ ಅನ್ನೋದಕ್ಕೆ ನನ್ನಲ್ಲಿ ಇರುವಂಥ ಒಂದು ಸಣ್ಣ ಮಿಸ್ಟೇಕ್ ಮೈನಸ್ ಪಾಯಿಂಟ್ಸ್ ಅನ್ನು ಹೇಳ್ರಿ ಅಂತ ಹೇಳಿ ನಿನ್ನೆ ಒಂದು ಕೇಳ್ತಾ ಇದ್ದೀನಿ. ಯಾರೂ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಲ್ಲ, ಯಾಕಪ್ಪ ಇವತ್ತು ಏಜು ಫ್ಯಾಕ್ಟರು, ಏಜು ಆಗಿಲ್ಲ, ಆಮೇಲೆ ಅನಾರೋಗ್ಯ, ನಾ ಆರೋಗ್ಯದಿಂದ ಇದ್ದೇನೆ, ಯಾವುದೇ ಒಂದು ಕ್ಲಬ್ ನಡೆಸುವಂಥದ್ದಾಗಲಿ ಕಾನೂನು ಬಾಹಿರವಾದಂಥ ಚಟುವಟಿಕೆ ಅಥವಾ ರೌಡಿ ಶೀಟರು ಯಾವುದೂ ಇಲ್ಲ. ಹೀಗಾಗಿ ಯಾವುದೂ ಇಲ್ಲದಂಥದ್ದು ಅಥವಾ ಯಾವುದೋ ಸಿ ಡಿ ಐತೆ ಅಂತೇಳಿ ಯಾವುದೂ ಇಲ್ಲ. ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಮತ್ತು ಕಳೆದ 30 ವರ್ಷದಿಂದ ಪಕ್ಷವನ್ನು ಕಟ್ಟಿ ಬೆಳವಣಿಗೆಯಲ್ಲಿ ಪಕ್ಷವು ನನಗೆ ಗೌರವ ಕೊಟ್ಟಿದೆ, ಹಲವಾರು ಸ್ಥಾನಮಾನ ಕೊಟ್ಟಿದೆ. ಅದೇ ರೀತಿ ಪಕ್ಷಕ್ಕೂ ಸಹಿತ ಆ ಪಕ್ಷದ ಬೆಳವಣಿಗೆ ಸಲುವಾಗಿ ಸಂಘಟನೆ ಮಾಡಲಿಕ್ಕೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ನೇತೃತ್ವ ಇದ್ದಂಥ ಸಂದರ್ಭದಲ್ಲಿ ಇಡೀ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ನನ್ನ ನಾನು ಏನು ವಿಚಾರಗಳನ್ನು ಹೇಳ್ತಿದ್ದೆ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಆ ಪಕ್ಷದ ಬೆಳವಣಿಗೆ ಮಾಡಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದಲ್ಲ, ಅದರಿಂದ ಪಕ್ಷದ ಬೆಳವಣಿಗೆ ಮಾಡಲಿಕ್ಕೂ ನನ್ನ ಕಾಂಟ್ರಿಬ್ಯೂಷನ್ ಮಾಡಿದೆ. ಹೀಗಾಗಿ ಒಂದು ಸಾಮಾನ್ಯ ಒಬ್ಬ ಒಂದು ಸಣ್ಣ ಗ್ರಾಮ ಪಂಚಾಯತಿ ಇಲೆಕ್ಷನ್ ಹಿಡ್ಕೊಂಡು ತಾಲೂಕು ಪಂಚಾಯತಿ ಯಾರು ಅಧಿಕಾರದಾಗಿಲ್ಲದಂಥ ಸಂದರ್ಭದಲ್ಲಿ ಪಕ್ಷ ಅಧಿಕಾರದಲ್ಲಿ ಇಲ್ಲ, ಆ ಗ್ರಾಮೀಣ ಭಾಗದಲ್ಲಿ ಹೋದಾಗ 10 ಮಂದಿ ಕಾರ್ಯಕರ್ತರಿಲ್ಲ,
ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬನ ನಾವು ಜಿಲ್ಲಾ ಪಂಚಾಯತಿ ಇದನ್ನ ಮಾಡಿವೆ ನಿಲ್ಲಿಸಿ ಅಲ್ಲಿ ಪಕ್ಷ ಬೆಳವಣಿಗೆ ಮಾಡುವಂತದ್ದು. ಎಲ್ಲೇ ಲೋಕಲ್ ಬಾಡಿಯಿಂದ ಎಂ ಎಲ್ ಸಿ ಇವತ್ತು ಕೋಟಿಗಟ್ಟಲೆ ಕಸ್ ಮಾಡ್ತಾರೆ, ಅವತ್ತು ಒಬ್ರು ಇಲ್ಲ. ಅಂತ ಸಂದರ್ಭದಲ್ಲಿ ಕೆಲವರು ಅಭ್ಯರ್ಥಿಗಳನ್ನ ನಿರ್ಮಾಣ ಮಾಡಿ ಇಲೆಕ್ಷನ್ ನಿಲ್ಲಿಸಿ ಆ ಇಲೆಕ್ಷನ್ ಓಡಾಡಿದಂತ ವ್ಯಕ್ತಿನೂ ನಾನು. ಹೀಗಾಗಿ ಈ ರೀತಿ ಒಂದು ಅಭ್ಯರ್ಥಿ ನಿಲ್ಲಿಸಿ ಪ್ರಚಾರ ಮಾಡಿದ್ರಿಂದ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಸಹಿತ ಇವತ್ತು ಪಕ್ಷದ ಕಾರ್ಯಕರ್ತರು ಹುಟ್ಟಿದ್ದಾರೆ. ಇವತ್ತು ಪಕ್ಷ ಬಲಿಷ್ಠ ಆಗಿದೆ ನರೇಂದ್ರ ಮೋದಿ ನಾಯಕತ್ವದಲ್ಲಿ. ಆದ್ರೆ ಇವತ್ತು ಯಾರು ಮೂಲವಾಗಿ ಭಾರತೀಯ ಜನತಾ ಪಾರ್ಟಿಲಿ ಇದ್ರಲ್ಲ ಅವ್ರನ್ನೇ ಇವತ್ತು ಹೊರಗೆ ಹಾಕುವಂಥ ಕೆಲಸ. ನಮ್ಮ ಮನೆಯಿಂದ ನಾವು ಹೊರಗೆ ಹೋಗ್ತಾ ಇದ್ದೇವೆ, ನಮ್ಮ ಮನೆಯಿಂದ ನಮ್ಮನ್ನು ಹೊರಗೆ ಹಾಕ್ತಾ ಇದ್ದಾರೆ. ಇದು ಭಾಳವಾದಂಥ ಭಾರವಾದಂಥ ವಿಚಾರ. ನಮ್ಮ ಇವತ್ತು ಪಕ್ಷದಿಂದ ಇವತ್ತೇನು ಹೊರಗೆ ಹಾಕುವಂಥ ಕೆಲಸ ಇದೆಲ್ಲ, ಅದಕ್ಕೆ ನನಗೆ ಭಾಳ ಒಂದು ಮನಸ್ಸಿಗೆ ಆಘಾತ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ನಾವು ಶೆಟ್ಟರ್ಗೆ ಏನ್ ಕಮ್ಮಿ ಮಾಡಿದ್ವಿ, ಎಲ್ಲ ಅಧಿಕಾರವನ್ನ ಕೊಟ್ಟಿದ್ವಿ, ಎಲ್ಲವನ್ನು ಇದು ಮಾಡಿದ್ವಿ, ಆದ್ರೆ ಈಗ ಅವರು ಹೋಗ್ತಾ ಇದಾರೆ, ನಮ್ಮನ್ನು ಬಿಟ್ಟು ಹೋಗ್ತಾ ಇದಾರೆ. ನೋಡಿ, ಹಿಂದೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬಿಜೆಪಿ ಯಾಕೆ ಹೋಗಿದ್ರು, ಅವಾಗ ಏನಾಗಿತ್ತು, ಅವ್ರಿಗೆ ಸ್ಥಾನಮಾನ ಕೊಟ್ಟಿತ್ತಲ್ಲ, ಇವೆಲ್ಲ ಅವಲಾದ ಮಾಡೋದು ಬೇಡ ಇವೆಲ್ಲ. ಸರ್, ಇವತ್ತು ನನಗೆ ಯಡಿಯೂರಪ್ಪನವರು ಅವ್ರು ಭಾಳಷ್ಟು ಇನ್ಸಿಸ್ಟ್ ಮಾಡಿದ್ರು ನನ್ನ ಪರವಾಗಿ, ಇಲ್ಲ ಜಗದೀಶ್ ಶೆಟ್ಟರ್ ಕೊಡಬೇಕು, ಅದು ಅವಶ್ಯಕತೆ ಇದೆ ಅಂತ ಹೇಳಿ. ಇವತ್ತು ಈ ರೀತಿ ಹೇಳಿಕೆ ಕೊಡ್ತಾರಂದ್ರೆ ಬಹುಶಃ ಮೇಲೆ ವರಿಷ್ಠ ಒಂದು ಹೇಳಿರ್ಬೋದು. ಇಂಟರ್ನಲ್ ಏನೋ ನಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಅದನ್ನ ನಾನು ಕೇಳ್ತಾ ಇರೋದು. ಇವತ್ತು ನಮ್ಮ ರಾಜ್ಯದ ನಾಯಕರು ಹೇಳಿ ಜಗದೀಶ್ ಶೆಟ್ಟರ್ ಏನು ಕೊರತೆ ಇದೆ, ಏನು ಮೈನಸ್ ಪಾಯಿಂಟ್ ಇದೆ, ದಯವಿಟ್ಟು ಅದನ್ನು ಹೇಳುವಂತದಾದ್ರೆ ನಾನು ಸಮಾಜದಿಂದ ಇವತ್ತು ಪಕ್ಷ ಹೇಳೋದಕ್ಕೆ ಕೇಳ್ಕೊಂಡು. ಸರ್, ಏನು ಯಾರ ಕಾರಣ ಇರಬಹುದು ಸರ್ ಇದಕ್ಕೆ? ಕೆಲವೊಂದು ವ್ಯಕ್ತಿಗಳು ತಮ್ಮ ಹಿತಾಸಕ್ತಿ ಸಲುವಾಗಿ ಇದೆಲ್ಲ ಒಂದು ವ್ಯವಸ್ಥಿತವಾದಂತ ಒಂದು ಶೆಡ್. ನೋಡ್ರಿ, ನಾ ಯಾರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ಕೆಲವೊಂದು ವ್ಯಕ್ತಿಗಳ ತಮ್ಮ ಸ್ವಹಿತಾಸಕ್ತಿ ಸಲುವಾಗಿ ಈ ರೀತಿ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಇವತ್ತು ಯಾರು ಹಿಂದಿದ್ದಾರೆ ಎಲ್ಲವೂ ತನ್ನ ತನ್ನ ದಿನಗಳಂತ ಎಲ್ಲ ಹೊರಗೆ ಬರ್ತಾರೆ. ನೋಡಿ, ಒಂದು ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಇವರು ಕಾರಣ ಇವ್ರ ಕಾರಣ ಅದು ಎಲ್ಲರಿಗೂ ಇವತ್ತು ಜನರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ನಾನು ಹೇಳುವುದು ಬೇಡ, ಜನರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದು ನೋಡಿ, ನಾನು ಇನ್ನೂ ಯಾವುದೇ ರೀತಿಯಾದಂತ ಯಾರ ಜೊತೆನೂ ಸಂಪರ್ಕ ಮಾಡಿಲ್ಲ, ವೈಯಕ್ತಿಕವಾದಂತ ಮಾತುಕತೆನೂ ಮಾಡಿಲ್ಲ. ಹೆಲಿಕಾಪ್ಟರ್ ಬುಕ್ ಆಗ್ಯಾವ ಅಂತ ಚರ್ಚೆ ಆಗಿದೆ. ಇವತ್ತು ನಾನು ಹುಬ್ಳಿಗೆ ಹೋಗಿ ಮುಂದಿನ ನನ್ನ ನಿರ್ಧಾರಗಳನ್ನು ತಿಳಿಸ್ತಾರೆ. ಬಿಜೆಪಿಯಲ್ಲಿ ನೀವು ತತ್ವ ಸಿದ್ಧಾಂತಗಳನ್ನ ಒಟ್ಟಿಟ್ಟು ಏನು ಇದ್ದಿದ್ರಿ, ಈಗ ಒಂದಾನು ವೇಳೆ ನೀವು ಕಾಂಗ್ರೆಸ್ ಹೋದ್ರೆ ಅಲ್ಲಿ ಹೊಂದಾಣಿಕೆ ಆಗತ್ತೆ ಅನ್ಸೋದಕ್ಕೆ ಅಲ್ಲಿ ಹೋದಾಗ ನಾನು ಉತ್ತರ ಕೊಡ್ತೇನೆ. ಯಾವುದೇ ನಿರ್ಧಾರ ಮಾಡಿಲ್ಲ, ಊರಿಗೆ ಹೋಗ್ತೇನೆ. ಈಶ್ವರಪ್ಪ ಮತ್ತೆ ಯಡಿಯೂರಪ್ಪನ ಸರ್, ವಿಲ್ ಯು ಜಾಯಿನಿಂಗ್ ಟು ಕಾಂಗ್ರೆಸ್ ಪ್ಲೀಸ್? ಐ ಹ್ಯಾವ್ ನಾಟ್ ಹ್ಯಾಡ್ ಟೇಕನ್ ಡಿಸಿಷನ್. ಲೆಟ್ ಅಸ್ ವೇಟ್. ಇಲ್ಲ, ಇನ್ನು ಮಾತಾಡಿಲ್ಲ, ಯಾರು ಮಾತಾಡಿಲ್ಲ, ಇನ್ನು ಯಾರು ಮಾತಾಡಿಲ್ಲ, ಎಲ್ಲಿಯೂ ಆಹ್ವಾನ ಕೊಟ್ಟಿಲ್ಲ. ನನಗೆ ಇನ್ನೂ ಯಾರು ಮಾಹಿತಿ ಕೊಟ್ಟಿಲ್ಲ, ಯಾವುದೇ ರೀತಿಯಾದಂತಹ ಮಾತುಕತೆ ಆಗಿಲ್ಲ. ನನಗೆ ಯಾವುದೇ ಮಾಹಿತಿ ಇಲ್ಲ. ಪ್ಲೀಸ್ ಜಗದೀಶ್ ಸರ್, ವಾಟ್ ಈಸ್ ಯುವರ್ ಕಾಮೆಂಟ್ ಆಫ್ಟರ್ ಸರ್ವ್ ಪಾರ್ಟಿ ಅ ಲಾಂಗ್ ಇಯರ್, ನೌ ಯು ರಿಸೈನ್ ಫಾರ್ ದ ಪಾರ್ಟಿ, ವಾಟ್ ಈಸ್ ಯುವರ್? ನೋ, ಐ ರಿಸೈನ್ ಟು ದಿ ಎಂಎಲ್ಎ. ಎಂಎಲ್ಎ ವಾಟ್ ಈಸ್ ಯುವರ್ ಕಾಮೆಂಟ್ ಸರ್? ನೋ, ಆಲ್ರೆಡಿ ಐ ಟೋಲ್ಡ್ ಸೋ ಮೆನಿ ಥಿಂಗ್ಸ್. ಐ ವಾಂಟೆಡ್ ಓನ್ಲಿ ಎಂಎಲ್ಎ ಸೀಟ್ ಫಾರ್ ದಿ ಹುಬ್ಳಿ ಧಾರವಾಡ ಸೆಂಟ್ರಲ್. ಸೋ ಮೆನಿ ಟೈಮ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಯಡಿಯೂರಪ್ಪ.